ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಟೈಮ್ ಸಿಕ್ತು, ಹಾಗಾಗಿ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಸ್ ಯು ನೋ, ಲೈಕ್ ನಂಬರ್ಸ್ ಇದೆ 1 to 10 ವರೆಗೂ. 1 ನಂಬರ್ ಚೂಸ್ ಮಾಡಬೇಕು, ಓನ್ಲಿ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಾ. ಆ್ಯಂಡ್ ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಲೈಕ್ ಅವ್ರ ಮನಸ್ಸಲ್ಲಿ ಏನು ಗೊಂದಲ ನಡೀತಿದೆ ಅಥವಾ ಏನು ಅವರಿಗೆ ಒಂಥರ ಕಾಡಿಸ್ತಾ ಇದೆ ಅಂತ, ಅವರ ಲೈಕ್ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ, ಅವ್ರ ಮನಸ್ಸಲ್ಲಿ ಏನು ಗೊಂದಲ ನಡೀತಿದೆ ಅನ್ನೋದು ನೋಡೋಣ. ಸೊ ಇಟ್ಸ್ ಅ ಜನ್ರಲ್ ರೀಡಿಂಗ್ ಆಗಿರುತ್ತೆ. ಸೊ 1 to 10 ನಂಬರ್ಸ್ ಇದ್ದಾವೆ, ಯಾವ ನಂಬರ್ ನಿಮ್ಗೆ ಅಟ್ರ್ಯಾಕ್ಟ್ ಆಗ್ತಿದೆ ಅದನ್ನು ಮಾತ್ರ ಚೂಸ್ ಮಾಡ್ಕೊಳ್ಳಿ. ಮೇಕ್ ಶ್ಯೂರ್ ಓನ್ಲಿ 1 ನಂಬರ್ ಚೂಸ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ವಿಲ್ ಸ್ಟಾರ್ಟ್ ದ ರೀಡಿಂಗ್ ನಾವು. ಸೊ ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ, ಯಾರ ಬಗ್ಗೆ ಥಿಂಕ್ ಮಾಡ್ತಾ, ಆ ಪರ್ಸನ್ ಮನಸ್ಸಲ್ಲಿ ಏನು ನಡೀತಿದೆ ಅಂದರೆ, ನೀವು ಅವ್ರಿಗೆ ಲೈಕ್ ಲೈಫ್ ಲಾಂಗ್ ಸಪೋರ್ಟ್ ಮಾಡ್ತೀರಾ, ಅವ್ರ ಜೊತೆ ಜೊತೆಯಲ್ಲಿ ಏನೋ ನಡೀತೀರಾ ಅನ್ನೋದು, ಅವ್ರಿಗೆ ಸ್ವಲ್ಪ ಟೆನ್ಷನ್ ಇದೆ ಅಥವಾ ಗೊಂದಲ ನಡೀತಿದೆ ಅಂತ ಹೇಳಬಹುದು. ಓಕೆ, ಸೆಕೆಂಡ್ ನಂಬರ್ ಯಾರು ಚೂಸ್ ಮಾಡಿದ್ದೀರಾ, ನಿಮಗಾಗಿ ಬಂದಿದೆ, ನೀವು ಒಳ್ಳೆ ಲೈಫ್ ಪಾರ್ಟ್ನರ್ ಆಗ್ತಿರೋ ಇಲ್ಲೋ ಅಂತ. ಲೈಫ್ ಪಾರ್ಟ್ನರ್ ಮಾಡ್ಕೋಬೇಕು ಅಂತ ಡೆಫಿನೆಟ್ಲಿ ಇವರಿದ್ದಾರೆ ನಿಮ್ಮ ಜೊತೆ, ನಿಮ್ಮ ಜೊತೆನೆ ಪಾರ್ಟ್ನರ್ಶಿಪ್ ಇರಬೇಕು ಅಂತ ಇದೆ. ಬಟ್ ಒಳ್ಳೆ ಲೈಫ್ ಪಾರ್ಟ್ನರ್ ನೀವು ಆಗ್ತೀರಾ ಇಲ್ಲ ಅಂತ ಇವ್ರಿಗೆ ಸ್ವಲ್ಪ ಗೊಂದಲ ನಡೀತದೆ ಅಂತ ಹೇಳ್ಬೋದು. ನಂಬರ್ 3 ಯಾರು ಚೂಸ್ ಮಾಡಿದ್ದೀರಾ, ಈ ಪರ್ಸನ್ ಬಂದುಬಿಟ್ಟು ಅವ್ರು ಅಂದರೆ ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಹೇಳ್ತಿರೋದು, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಅವ್ರ ಲೈಫಲ್ಲಿ ಅಥವಾ ಅವರಲ್ಲೇ ತುಂಬ ಏನಂತಾರೆ ಫ್ಲಾಸ್ ಇದ್ದಾವೆ ಅಂದರೆ, ಕೆಲವು ಕೆಟ್ಟದ್ದು ಅನ್ನೋಕ್ಕಿಂತ ಹೆಚ್ಚು ಅಷ್ಟು ಒಳ್ಳೆ ಒಳ್ಳೆ ಇದು ನೇಚರ್ ವೈಸ್ ಏನೂ ಇಲ್ಲ. ಅವರು ಕೆಲವು ಫಾಲ್ಟ್ಸ್ಗಳಿದ್ದಾವೆ ಅವ್ರ ಲೈಫಲ್ಲಿ, ಅದನ್ನೆಲ್ಲ ಗೊತ್ತು ಮಾಡಿಕೊಂಡು ಅವ್ರನ್ನ ನೀವು ಅಕ್ಸೆಪ್ಟ್ ಮಾಡ್ಕೋತೀರಾ ಅವ್ರ ಜೀವನದಲ್ಲಿ ಅಂತ ಅವ್ರು ಥಿಂಕ್ ಮಾಡ್ತಿದ್ದಾರೆ. ಓಕೆ, ನಂಬರ್ 4 ಯಾರು ಚೂಸ್ ಮಾಡಿದ್ದೀರಾ, ನಿಮಗಾಗಿ ಈ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ, ಲೈಕ್ ನಿಮ್ಮನ್ನು ಚೂಸ್ ಮಾಡಬೇಕಾ ಅಥವಾ ಫ್ಯಾಮಿಲಿದಲ್ಲಿ ಯಾವುದೋ ಹುಡುಗಿ ಅಥವಾ ಹುಡುಗನ ತೋರಿಸ್ತಿರ್ಬೋದು ಇವ್ರನ್ನ, ಸೊ ಆ ಪರ್ಸನ್ನ ಚೂಸ್ ಮಾಡಬೇಕಾ ಅನ್ನೋ ಕನ್ಫ್ಯೂಷನಲ್ಲಿ ಇವರಿದ್ದಾರೆ ಅಂತ ಹೇಳ್ಬೋದು. ನಂಬರ್ 5 ಯಾರು ಚೂಸ್ ಮಾಡಿದ್ದೀರಾ, ನಿಮಗಾಗಿ ಬರ್ತಾ ಇದೆ, ಲೈಕ್ ಈ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ ಈಗ ಕರೆಂಟ್ಲಿ. ಆ್ಯಕ್ಚುಲಿ ಇವರು ನಿಮ್ಮ ರೀಸೆಂಟ್ ಕ್ರಶ್ ಇರ್ಬೋದು ಅಥವಾ ನ್ಯೂ ಲವ್ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ. ಈ ಪರ್ಸನ್ ಥಿಂಕ್ ಮಾಡ್ತಿದ್ದಾರೆ ಲೈಕ್ ನೀವು ಅವ್ರ ಜೀವನಕ್ಕಾಗಿ ಒಂದು ರೀಸನ್ ಆಗಿದ್ದೀರಾ ಈಗ, ಅಂದರೆ ಅವ್ರು ಬಾಳಬೇಕು ಈಗ ಅನ್ನೋ ರೀಸನ್ ನೀವಾಗಿದ್ದೀರಾ, ಆ ಥರ ಥಿಂಕ್ ಮಾಡ್ತಿದ್ದಾರೆ ಆ ಪರ್ಸನು. ಆ್ಯಂಡ್ ಅದೇ ಅವ್ರಿಗೊಂದು ಗೊಂದಲ ಆಗಿಬಿಟ್ಟಿದೆ ಅಂದರೆ, ಇವ್ರು ನನ್ನ ಜೀವನದಲ್ಲಿ ಒಂದು ರೀಸನ್ ಆಗಿಬಿಟ್ಟಿದ್ದಾರಲ್ಲ, ನಾನು ಬಾಳ್ಬೇಕು ಅಂದರೆ ಇವ್ರಿಗೋಸ್ಕರನೇ ಬಾಳ್ಬೇಕೀಗ, ಈ ಥರ ಒಂದು ಎನರ್ಜಿ ಇದೆ. ಇಟ್ಸ್ ಸಮ್ವೇರ್ ಲೈಕ್ ರೊಮ್ಯಾಂಟಿಕ್. ಓಕೆ, ಯಾ. ನಂಬರ್ 6 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಗಾಗಿ ಬರ್ತಿದೆ, ಲೈಕ್ ಈ ಪರ್ಸನ್ ಸ್ವಲ್ಪ ಕನ್ಫ್ಯೂಸ್ಡ್ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳ್ಬೋದು. ಲೈಕ್ ನೀವು ಪ್ರೀತಿ ನಿಜವಾಗ್ಲೂ ಮಾಡ್ತಿದ್ದೀರೋ, ಏನು ಆ್ಯಕ್ಟ್ ಮಾಡ್ತಿದ್ದೀರೋ, ಟ್ರೂ ಇದ್ದೀರೋ ಟ್ರೂ ಇಲ್ವೋ ಅಂತ ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ ಅಂತ ಹೇಳ್ಬೋದು. ನಂಬರ್ 7 ಚೂಸ್ ಮಾಡಿದ್ದೀರಾ ಅಂದರೆ ಡೆಫಿನೆಟ್ಲಿ ನಿಮಗಾಗಿ ಮೆಸೇಜ್ ಬರ್ತಾ ಇದೆ. ನೀವು ಈ ಪರ್ಸನ್ ಬಗ್ಗೆ ಏನು ಥಿಂಕ್ ಮಾಡ್ತೀರಾ ಅಂದರೆ, ನಿಮ್ಮ ಎಕ್ಸ್ಪ್ರೆಷನ್ ಇವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಅನಿಸ್ತಿದೆ. ಲೈಕ್ ನೀವು ಏನು ಥಿಂಕ್ ಮಾಡ್ತಿದ್ದೀರಾ, ಏನು ಫೀಲ್ ಮಾಡ್ತೀರಾ ಇವ್ರಿಗಾಗಿ ಅಂತಲೇ ಇವ್ರು ಥಿಂಕ್ ಮಾಡ್ತಿದ್ದಾರೆ. ಓಕೆ, ಆ ಪರ್ಸನು. ನಂಬರ್ 8 ಯಾರು ಚೂಸ್ ಮಾಡಿದ್ದೀರಾ, ನಿಮಗಾಗಿ ಬರ್ತಾ ಇದೆ, ಲೈಕ್ ನೀವಿಬ್ಬರು ಲೈಕ್ ಫಾರ್ ಎವರ್ ಒಂದು ಆಗ್ತಿರೋ ಇಲ್ವೋ, ಇದೇ ಡೌಟ್ ಇದೆ ಈ ಪರ್ಸನ್ಗೆ. ಅಂದರೆ ಮೇ ಬಿ ರಿಲೇಷನ್ಶಿಪ್ ತುಂಬ ಲಾಂಗ್ ಟೈಮಿಂದ ನಡೆದಿರ್ಬೋದು ನಿಮ್ಮದು, ಶಾರ್ಟ್ ಟೈಮ್ ಇದ್ರೂ ಸಹ ಆನ್ಸರ್ ಇಸ್ ಸೇಮ್ ಎಲ್ಲರಿಗೂ. ಬಟ್ ಇಟ್ಸ್ ಅ ಜನ್ರಲ್ ರೀಡಿಂಗ್, ಸೊ ಪ್ಲೀಸ್ ರೆಸನೆಂಟ್ ಆಗಿಲ್ಲ ಅಂದರೆ ವರಿ ಮಾಡ್ಕೋಬೇಡಿ. ಅಂದರೆ ಈ ಪರ್ಸನ್ ಏನು ಗೊಂದಲ ನಡೀತಿದೆ ಅಂದರೆ, ನೀವಿಬ್ಬರು ಫಾರ್ ಎವರ್ಗೋಸ್ಕರ ಒಂದು ಆಗ್ತಿರೋ ಇಲ್ವೋ, ಅಂದರೆ ಒಗ್ಗಟ್ಟಾಗಿರ್ತಿರೋ ಇಲ್ವೋ, ಎಲ್ಲಿ ಸಪ್ರೇಟ್ ಆಗಿಬಿಡ್ತಿರೋ, ಅದೇ ನೆಗೆಟಿವ್ ಥಾಟ್ ಇವ್ರ ಮೈಂಡಲ್ಲಿದೆ ಅಂತ ಕಾಣಿಸ್ತದೆ. ನಂಬರ್ 9 ಯಾರು ಚೂಸ್ ಮಾಡಿದ್ದೀರಾ, ನಿಮಗಾಗಿ ಬರ್ತಾ ಇದೆ, ಲೈಕ್ ಈ ಪರ್ಸನ್ ಸ್ವಲ್ಪ ಕರಿಯರ್ ಓರಿಯೆಂಟ್ ಆಗಿರ್ಬೋದು ಅಥವಾ ಇವ್ರಿಗೆ ಸ್ವಲ್ಪ ಏನಂದರೆ ಎಲ್ಲಿ ಕರಿಯರ್ ಗಿರಿಯರ್ ಅಂದರೆ ನೀವು ಬಿಟ್ಟು ಹೋಗ್ಬಿಡ್ತಿರೋ ಅನ್ನೋ ಟೆನ್ಷನ್ ಇದೆ. ಬಟ್ ಈ ಪರ್ಸನ್ಗೆ ಕರೆಂಟ್ಲಿ ಗೊಂದಲ ಅಂದರೆ ಅವರಿಗೆ ಅವ್ರ ಕಾಲ್ ಮೇಲೆ ನಿಂತ್ಕೋಬೇಕು, ಅವ್ರದ್ದೊಂದು ಹೆಸರು ಮಾಡಬೇಕು, ಸಮಥಿಂಗ್ ಲೈಕ್ ಯುನೋ ಅವ್ರದ್ದು ಒಂದು ಇಮೇಜ್ ಅನ್ನೋದು ಕ್ರಿಯೇಟ್ ಮಾಡಬೇಕು ಅನ್ನೋದೇ ಫಸ್ಟ್ ಇದೆ. ಬಟ್ ದೇ ಆರ್ ರಿಯಲಿ ವಾಂಟ್ ಯು. ಓಕೆ, ನಂಬರ್ 10 ಯಾರು ಚೂಸ್ ಮಾಡಿದ್ದೀರಾ, ನಿಮಗಾಗಿ ಬರ್ತಿದೆ, ಎಲ್ಲೋ ಒಂದು ಕಡೆ ನೀವೆಲ್ಲಾದರೂ ನೋ ಅಂತೀರೇನೋ ಅಥವಾ ನೀವು ಅಂದರೆ ಟೆನ್ಷನ್ ಇದೆ ಇವರಿಗೆ. ತುಂಬ ಚೆನ್ನಾಗಿ ಇದು ಇನ್ನೂ ನ್ಯೂ ಇರ್ಬೋದು, ಲೈಕ್ ಇನ್ನೂ ರೀಸೆಂಟಾಗಿ ನೀವು ಇಷ್ಟಪಡ್ತಿರ್ಬೋದು, ಎಕ್ಸ್ಪ್ರೆಸ್ ಮಾಡಿರಲ್ಲ. ಸೊ ಆ ಪರ್ಸನ್ ಆ ಥರ ಇದ್ದರೆ ಡೆಫಿನೆಟ್ಲಿ ಆ ಪರ್ಸನಿಗೆ ಟೆನ್ಷನ್ ಆಗ್ತಿದೆ, ಲೈಕ್ ನೀವು ಎಲ್ಲಿ ನೋ ಅಂದ್ಬಿಡ್ತಿರೋ ಅಂತ. ಸೊ ಅದಕ್ಕೆ ಅವ್ರು ನಿಮಗೆ ಅಪ್ರೋಚ್ ಮಾಡ್ತಾ ಇಲ್ಲ ಅಂತ ಕಾಣಿಸ್ತದೆ. ಸೊ ಇದು ನಿಮ್ಮ ಜೊತೆ ರೆಸನೆಂಟ್ ಆದರೆ ಡೆಫಿನೆಟ್ಲಿ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಬಟ್ ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ ನೀವಾಗಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿ. ಓಕೆ, ದಟ್ ವಾಸ್ ದ ರೀಡಿಂಗ್. ಆ್ಯಂಡ್ ಯಾರ್ಯಾರು ಯಾರ ನಂಬರ್ ಚೂಸ್